ಮೊನ್ನೆ ಧ್ರುವ ಸರ್ಜಾರ್ ಅವರು ಪ್ರೇರಣಾರವರ ಜೊತೆ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡರು. ಇನ್ನು ನಿನ್ನೆ ಅಭಿಮಾನಿಗಳಿಗೋಸ್ಕರ ಪ್ರತ್ಯೇಕವಾಗಿ ಒಂದು ದಿನ ಪೂರ್ತಿ ಸಂಭ್ರಮಾಚರಣೆ ಮಾಡುತ್ತಾ ಕಾಲ ಕಳೆದರು. ಈ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿ ಸೆಲ್ಫಿ ಕೇಳಿದಾಗ ಧ್ರುವ ಸರ್ಜಾರ್ ಅವರು ನಡೆದುಕೊಂಡ ರೀತಿ ಈಗ ಎಲ್ಲರನ್ನೂ ಶಾಕ್ಗೆ ಗುರಿ ಮಾಡಿದೆ. ಆ ಸಂಪೂರ್ಣ ವಿಡಿಯೋ ನೋಡುವ ಮುನ್ನ ನೀವು ಕೂಡ ಧ್ರುವ ಸರ್ಜಾರ್ ಅವರ ಅಭಿಮಾನಿಯಾಗಿದ್ದು ಅವರಿಗೆ ಶುಭ ಹಾರೈಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಪ್ರತಿಯೊಬ್ಬ ಕಲಾವಿದರು ಕೂಡ ತಮ್ಮ ಅಭಿಮಾನಿಗಳಿಗೆ ತುಂಬಾನೇ ಬೆಲೆ ನೀಡುತ್ತಾರೆ. ಅಂದಿನ ರಾಜ್ಕುಮಾರ್ ಅವರಿಂದ ಹಿಡಿದು ಇಂದಿನ ದರ್ಶನ್, ಪುನೀತ್ ಮತ್ತು ಧ್ರುವ ಸರ್ಜಾರ್ ಅವರವರೆಗೂ ಅಭಿಮಾನಿಗಳನ್ನ ಅಭಿಮಾನಿ ದೇವರುಗಳು, ಅನ್ನದಾತರು, ವಿಐಪಿಗಳು ಎಂದು ಕರೆಯುತ್ತಾರೆ. ಇದು ಕೇವಲ ಕ್ಯಾಮೆರಾ ಮುಂದೆ ಮಾತ್ರವಲ್ಲದೆ ಕ್ಯಾಮೆರಾ ಇಲ್ಲದಿದ್ದರೂ ಅದೇ ರೀತಿ ನಡೆದುಕೊಳ್ಳುತ್ತಾರೆ. ಇನ್ನ ಧ್ರುವ ಸರ್ಜಾರ್ ಅವರಂತೂ ತನ್ನ ಪ್ರತಿಯೊಬ್ಬ ಅಭಿಮಾನಿಗಳನ್ನು ವಿಐಪಿ ಅಂತ ಪ್ರೀತಿಯಿಂದ ಕರೆಯುತ್ತಾರೆ. ಅದಕ್ಕಾಗಿಯೇ ಅವರಿಗೋಸ್ಕರ ಇಡೀ ದಿನ ಮೀಸಲಿಟ್ಟಿದ್ದರು. ಅವರನ್ನು ಹಾರೈಸಲು ಸಾವಿರಾರು ಜನರು ಬಂದಿದ್ದರು. ಪ್ರತಿಯೊಬ್ಬರ ಜೊತೆ ಕೂಡ ಸೆಲ್ಫಿಯನ್ನ ತೆಗೆದುಕೊಂಡರು. ಅದೇ ಸಂದರ್ಭದಲ್ಲಿ ಅವರ ಬಾಡಿಗಾರ್ಡ್ಗಳು ಅಭಿಮಾನಿಗಳನ್ನು ಎಳೆದು ತಳ್ಳುತ್ತಿದ್ದರು. ಆಗ ಧ್ರುವ ಸರ್ಜಾರ್ ಅವರು ಆ ರೀತಿ ಎಳೆಯಬೇಡ, ನಿಧಾನಕ್ಕೆ ಕಳುಹಿಸು ಎಂದು ಹೇಳಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಧ್ರುವ ಸರ್ಜಾರ್ ಅವರಿಗೆ ತಮ್ಮ ಅಭಿಮಾನಿಗಳ ಮೇಲೆ ಇರುವ ಗೌರವವೆಷ್ಟು ಎಂದು. ಧ್ರುವ ಸರ್ಜಾರ್ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹೇಳುತ್ತಾ ನೀವು ಕೂಡ ಧ್ರುವ ಸರ್ಜಾರ್ ಅವರ ಪೊಗರು ಸಿನಿಮಾಗಾಗಿ ಕಾಯುತ್ತಿದ್ದೀರಾ? ಯೆಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.